ಹಲೋ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒನ್ ಆಫ್ ದ ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಖಂಡಿತ ಈ ಜಾಬ್ನ ಬಗ್ಗೆ ಒಂದಿಷ್ಟು ಮಾಹಿತಿಯಂತೂ ಸಿಕ್ಕೇ ಸಿಗುತ್ತೆ ಇನ್ನು ನಿಮಗೆ ಕನ್ನಡ ಓದೋದಕ್ಕೆ ಹಾಗೆ ಚೆನ್ನಾಗಿ ಮಾತಾಡೋದಕ್ಕೆ ಬಂದರೆ ಸಾಕು ಈ ಒಂದು ಜಾಬ್ ನೀವು ಈಸಿಯಾಗಿ ಮಾಡಬಹುದು ಇನ್ನು ಈ ಒಂದು ಜಾಬ್ ಇಂದ ತಿಂಗಳಿಗೆ ಮೂವತ್ತು ಸಾವಿರದವರೆಗೆ ಸ್ಯಾಲ್ರಿಯನ್ನು ಕೂಡ ಕೊಡ್ತಾರೆ ಇನ್ನು ನೀವು ಎಕ್ಸ್ಟ್ರಾ ವರ್ಕನ್ನು ಮಾಡಿದ್ರೆ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರದವರೆಗೆ ಇನ್ಸೆಂಟಿವ್ ಕೂಡ ಹ್ಯಾಡ್ ಆಗುತ್ತೆ ಇನ್ನು ಈ ಒಂದು ಜಾಬ್ಗೆ ನೀವು ಯಾವ ರೀತಿ ಜಾಯ್ನ್ ಆಗೋದು ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ಈ ಒಂದು ಜಾಬನ್ನು ನೀವು ಮನೇಲೆ ವರ್ಕ್ ಫ್ರಮ್ ಹೋಮ್ ರೀತಿ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಒಂದು ಜಾಬಲ್ಲಿ ನಿಮ್ಮ ವರ್ಕ್ ಏನಿರುತ್ತೆ ಅಂದರೆ ಕಸ್ಟಮರ್ಗಳಿಗೆ ಕಾಲ್ ಮಾಡಿ ಕಂಪನಿಯ ಬಗ್ಗೆ ಇನ್ಫಾರ್ಮೇಷನನ್ನು ನೀಡಬೇಕಾಗುತ್ತೆ ಅಂದರೆ ಮಾಹಿತಿಯನ್ನು ನೀಡಬೇಕಾಗುತ್ತೆ ಕೆಲವೊಮ್ಮೆ ಪ್ರಾಡಕ್ಟ್ಗಳ ಬಗ್ಗೆ ಕೂಡ ಕಸ್ಟಮರ್ಗಳಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ ಇನ್ನು ನೀವು ಈ ಒಂದು ಕಂಪನಿಗೆ ಜಾಯ್ನ್ ಆಗಬೇಕು ಅಂದರೆ ಕೇವಲ ಟೆಂತ್ ಪಾಸ್ ಆಗಿದ್ರೆ ಸಾಕು ಕನ್ನಡ ಚೆನ್ನಾಗಿ ಓದೋದಕ್ಕೆ ಹಾಗೆ ಮಾತಾಡೋದಕ್ಕೆ ಬಂದರೆ ಸಾಕು ಆನ್ಲೈನ್ನಲ್ಲೇ ನೀವು ಈಸಿಯಾಗಿ ಈ ಒಂದು ಕಂಪನಿಗೆ ಜಾಯ್ನ್ ಆಗ್ಬೋದು ಇನ್ನು ನಿಮ್ಮ ಸ್ಯಾಲ್ರಿಯ ವಿಚಾರಕ್ಕೆ ಬಂದರೆ ನಿಮಗೆ ಮಿನಿಮಮ್ ಮೂವತ್ತು ಸಾವಿರದವರೆಗೆ ಸ್ಯಾಲ್ರಿ ಇರುತ್ತೆ ನೀವು ಎಕ್ಸ್ಟ್ರಾ ವರ್ಕನ್ನು ಮಾಡಿದ್ರೆ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರದವರೆಗೆ ಇನ್ಸೆಂಟಿವ್ ಕೂಡ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ವೈಫ್ಗಳು ಈಗ ತಾನೇ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ಹೊಸದಾಗಿ ಜಾಬನ್ನು ಸರ್ಚ್ ಮಾಡ್ತಾ ಇರೋರು ಆನ್ಲೈನ್ನಲ್ಲಿ ಪಾರ್ಟ್ ಟೈಮ್ ಜಾಬ್ಗಳನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಸರ್ಚ್ ಮಾಡೇ ಇರ್ತೀರಾ ಈ ರೀತಿ ನೀವು ಆನ್ಲೈನ್ನಲ್ಲಿ ಜಾಬ್ಗಳನ್ನು ಸರ್ಚ್ ಮಾಡ್ತಾ ಅಲ್ಲಿ ಬರುವಂತಹ ಪಾರ್ಟ್ ಟೈಮ್ ಜಾಬ್ಗಳಿಗೆ ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿಗೆ ಅಪ್ಲೈ ಕೂಡ ಮಾಡ್ತೀರಾ ನೀವು ಅಪ್ಲೈ ಮಾಡಾದ್ಮೇಲೆ ಅಲ್ಲಿಂದ ಕಾಲ್ ಕೂಡ ಮಾಡ್ತಾರೆ ಅವರು ಕಾಲ್ ಮಾಡಿದ ಮೇಲೆ ಕಂಪನಿಯ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ನಿಮಗೆ ನೀಡ್ತಾರೆ ಡೀಟೇಲ್ಸ್ ಅನ್ನು ನೀಡಾದ್ಮೇಲೆ ನಿಮಗೆ ಜಾಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೋತಾರೆ ಆಗ ಕೆಲವರು ನಿಮ್ಮ ಕಂಪನಿಗೆ ಜಾಯ್ನ್ ಆಗಬೇಕು ಅಂದರೆ ಫೀಸ್ ಏನಾದರೂ ಪೇ ಮಾಡಿ ಜಾಯ್ನ್ ಆಗಬೇಕಾ ಅಥವಾ ಫ್ರೀಯಾಗಿ ಜಾಯ್ನ್ ಆಗಬೇಕಾ ಅಂತ ಕೇಳ್ತಾರೆ ಆಗ ಅವರು ಅಂದರೆ ಕಂಪನಿ ಕಡೆಯವರು ಯಾವುದೇ ರೀತಿಯಲ್ಲೂ ಫೀಸ್ ಪೇ ಮಾಡೋ ಆಗಿಲ್ಲ ಫ್ರೀ ಆಗಿ ನೀವು ಈ ಒಂದು ಕಂಪನಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ ಇವರು ಈ ರೀತಿ ಯಾವುದೇ ಫೀಸ್ ಇಲ್ಲ ಫ್ರೀಯಾಗಿ ಜಾಯ್ನ್ ಆಗ್ಬೋದು ಅಂತ ಅಂದ ತಕ್ಷಣ ಸಾಕಷ್ಟು ಜನ ಇವರನ್ನ ನಂಬಿಡ್ತಾರೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಫೀಸ್ ಇಲ್ಲ ಅಂದ್ರೆ ಇಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಮೋಸ ಅನ್ನೋದು ಆಗೋದಿಲ್ಲ ಆರಾಮಾಗಿ ನಾನು ಈ ಒಂದು ಒಳ್ಳೆ ಕಂಪನಿಗೆ ಜಾಯ್ನ್ ಆಗ್ಬೋದು ಅಂತ ಸಾಕಷ್ಟು ಜನ ಇವರನ್ನ ನಂಬಿಡ್ತಾರೆ ಆಗ ನೀವು ಈ ಒಂದು ಕಂಪನಿಗೆ ಜಾಯ್ನ್ ಆಗ್ತೀವಿ ಅಂತ ಹೇಳ್ತೀರಾ ಆಗ ಆ ಕಂಪನಿ ಕಡೆಯವರು ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿದೆ ಪಿ ಯು ಸಿ ಡಿಗ್ರಿ ಅಥವಾ ಎಸ್ ಎಲ್ ಸಿ ಇದರ ಮಾರ್ಕ್ಸ್ ಕಾರ್ಡ್ ವಾಟ್ಸಪ್ಪಲ್ಲಿ ಅಥವಾ ಮೇಲಲ್ಲಿ ಸೆಂಡ್ ಮಾಡಿ ಇದರ ಜೊತೆಗೆ ಆಧಾರ್ ಕಾರ್ಡ್ ಹಾಗೆ ಫೋಟೋ ಇದೇ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಮೇಲಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ನಮ್ಮ ಕಂಪನಿಯ ಎಚ್ ಆರ್ ನಿಮಗೆ ಕಾಲ್ ಮಾಡಿ ಕಾಲ್ನಲ್ಲೇ ಇಂಟರ್ವ್ಯೂವನ್ನು ತಗೊಳ್ತಾರೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ ಆಗ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮೇಲ್ನಲ್ಲಿ ಅಥವಾ ವಾಟ್ಸಪ್ನಲ್ಲಿ ಆ ಕಂಪನಿಗೆ ಸೆಂಡ್ ಮಾಡಿರ್ತೀರಾ ನೀವು ಸೆಂಡ್ ಮಾಡಿ ಒಂದು ಆಫ್ ಆನ್ ಅವರ್ಗೆ ನಿಮಗೆ ಒಂದು ಎಚ್ ಆರ್ ಕಡೆಯಿಂದ ಕಾಲ್ ಬರುತ್ತೆ ಆ ಕಾಲನ್ನು ನೀವು ರಿಸೀವ್ ಮಾಡಿದರೂ ಮಾಡದೇ ಇದ್ದರೂ ಕೂಡ ಆ ಕಂಪನಿಗೆ ನೀವು ಸೆಲೆಕ್ಟ್ ಆಗ್ತೀರಾ ಒಂದು ವೇಳೆ ನೀವು ಇಂಟರ್ವ್ಯೂವನ್ನು ನೀಡಲೇಬೇಕು ಅಂತ ಆ ಎಚ್ ಆರ್ ಕಾಲನ್ನು ರಿಸೀವ್ ಮಾಡಿದರೆ ಅವರು ನಿಮ್ಮ ಹತ್ರ ಇಂಟರ್ವ್ಯೂವ್ ಏನೂ ತಗೊಳ್ಳೋದಿಲ್ಲ ಮತ್ತೆ ನಿಮ್ಮ ಡೀಟೇಲ್ಸನ್ನು ತಗೊಳ್ತಾರೆ ನಿಮ್ಮ ಕ್ವಾಲಿಫಿಕೇಷನ್ ಏನು ನಿಮ್ಮ ಊರು ಯಾವುದು ಇದೇ ರೀತಿ ನಿಮ್ಮ ಇನ್ಫಾರ್ಮೇಷನನ್ನು ತಗೊಂಡು ಅವರು ಮತ್ತೆ ಕಂಪನಿಯ ಇನ್ಫಾರ್ಮೇಷನನ್ನು ನಿಮಗೆ ಹೇಳ್ತಾರೆ ಇದಾದ ಮೇಲೆ ಒನ್ ಅವರ್ ಅಥವಾ ಟೂ ಅವರ್ಸ್ ಬಿಟ್ಟು ನಿಮಗೆ ಜಾಯ್ನಿಂಗ್ ಲೆಟರನ್ನು ಕೂಡ ವಾಟ್ಸಪ್ನಲ್ಲಿ ಅಥವಾ ಮೇಲ್ನಲ್ಲಿ ಸೆಂಡ್ ಮಾಡ್ತಾರೆ ನೀವು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿದ್ದೀರಾ ಅಂತ ನಿಮಗೆ ಆ ಒಂದು ಲೆಟರನ್ನು ಕೂಡ ಸೆಂಡ್ ಮಾಡಿಬಿಡ್ತಾರೆ ಈ ರೀತಿ ಜಾಯ್ನಿಂಗ್ ಲೆಟರನ್ನು ಸೆಂಡ್ ಮಾಡಿದ ಮೇಲೆ ಸಾಕಷ್ಟು ಜನ ಖುಷಿ ಪಟ್ಟರೆ ಇನ್ನೂ ಕೆಲವರು ಎದುರುಕೊಳ್ತಾರೆ ಯಾಕಂದರೆ ನನಗೆ ವರ್ಕ್ ಬಗ್ಗೆನೇ ಗೊತ್ತಿಲ್ಲ ನನ್ನನ್ನು ಜಾಯಿನ್ ಮಾಡಿಕೊಂಡ್ರು ನಾನಿಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಎದುರುಕೊಳ್ತಾರೆ ಆಗ ಕಂಪನಿ ಕಡೆಯಿಂದ ಮತ್ತೆ ಕಾಲ್ ಮಾಡ್ತಾರೆ ಅಂದರೆ ನಿಮಗೆ ಮೊದಲು ಕಾಲ್ ಮಾಡಿರ್ತಾರಲ್ಲ ಅವರೇ ಮತ್ತೆ ಕಾಲ್ ಮಾಡ್ತಾರೆ ನಿಮಗೆ ಕಾಲ್ ಮಾಡಿ ವರ್ಕ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಹೇಳ್ತಾರೆ ಅಂದರೆ ಈ ಒಂದು ವರ್ಕನ್ನು ಯಾವ ರೀತಿ ಮಾಡಬೇಕು ಕಸ್ಟಮರ್ಗಳ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಆ ಜಾಬ್ನ ಬಗ್ಗೆ ಆ ವರ್ಕ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀಡ್ತಾರೆ ನಿಮ್ಮಲ್ಲಿರುವಂತಹ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾರೆ ಒಂದು ವೇಳೆ ನೀವು ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಡ ನಾವು ಕಂಪನಿಗೆ ಬಂದು ವರ್ಕನ್ನು ಮಾಡ್ತೀವಿ ಅಂತ ಹೇಳಿದರೆ ಆಗ ಅವರು ನೀವು ಒನ್ ಮಂತ್ ವರ್ಕ್ ಫ್ರಮ್ ಹೋಮ್ ಮಾಡಲೇಬೇಕು ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಕಂಪನಿಗೆ ಬಂದು ವರ್ಕನ್ನು ಮಾಡ್ಬೋದು ಅಂತ ಹೇಳ್ತಾರೆ ನಮಗೆ ಗೊತ್ತಿರೋ ಹಾಗೆ ಈ ರೀತಿ ಜಾಸ್ತಿ ಆಗೋದು ಈ ಲೋನ್ ಆ್ಯಪ್ಗಳ ಕಂಪನಿಗಳಲ್ಲಿ ಅಂದರೆ ಆನ್ಲೈನ್ನಲ್ಲಿ ಲೋನ್ ಕೊಡುವಂತಹ ಕಂಪ್ನಿಗಳಲ್ಲಿ ಹಾಗೆ ಈ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ಆ ಕಂಪ್ನಿಗಳಲ್ಲಿ ಇವು ಹೇಳ್ಕೊಳ್ಳೋದಕ್ಕೆ ಮಾತ್ರ ಕಂಪ್ನಿಗಳು ಇವರು ದೊಡ್ಡ ಸ್ಕ್ಯಾಮರ್ಸ್ಗಳು ಹಾಗೆ ಫ್ರಾಡ್ಗಳು ಈಗ ನೀವು ಒಂದು ಲೋನ್ ಆ್ಯಪ್ನ ಕಂಪ್ನಿಗೆ ಜಾಯ್ನ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ ಆ ಕಂಪ್ನಿಲಿ ನಿಮ್ಮ ವರ್ಕ್ ಏನಿರುತ್ತೆ ಅಂದರೆ ಆ ಕಂಪನಿಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಬರುವಂತಹ ನಂಬರ್ಗಳಿಗೆ ಅಂದರೆ ಕಸ್ಟಮರ್ಗಳಿಗೆ ಕಾಲ್ ಮಾಡಿ ಲೋನ್ ತಗೊಳ್ಳಿ ಅಂತ ನೀವು ಅಪ್ರೋಚ್ ಮಾಡಬೇಕು ನಿಮಗೆ ಇಷ್ಟು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಆ ಮಂತ್ ಅಲ್ಲಿ ನೀವು ಆ ಟಾರ್ಗೆಟ್ ರೀಚ್ ಮಾಡಲೇಬೇಕು ಒಂದು ವೇಳೆ ನೀವು ಅವರು ಟಾರ್ಗೆಟ್ ಟಾರ್ಗೆಟನ್ನು ರೀಚ್ ಮಾಡಿ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ ಅಂತ ಹೇಳಿ ಇನ್ನೂ ಅಮೌಂಟ್ ಆ್ಯಡ್ ಆಗುತ್ತೆ ನಿಮಗೆ ಎಕ್ಸ್ಟ್ರಾ ಸ್ಯಾಲ್ರಿ ಕೂಡ ಬರುತ್ತೆ ಅಂತ ಹೇಳಿರ್ತಾರೆ ಸಾಕಷ್ಟು ಜನಕ್ಕೆ ಅವರು ಕೊಟ್ಟಂತಹ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸುಮ್ಮನೆ ಕಾಲ್ ಮಾಡಿ ಒಬ್ಬರಿಗೆ ಲೋನ್ ತಗೊಳ್ಳಿ ಲೋನ್ ತಗೊಳ್ಳಿ ಅಂದ್ರೆ ಯಾರು ಕೂಡ ತಗೊಳ್ಳೋದಿಲ್ಲ ಈಗಾಗಿಯೇ ಸಾಕಷ್ಟು ಜನ ಅವರು ಕೊಟ್ಟಂತಹ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಆಗೋದಿಲ್ಲ ಈಗಿರಬೇಕಾದ್ರೆ ಒಂದೆರಡು ಮೂರು ದಿನ ನೀವು ವರ್ಕ್ ಮಾಡ್ತೀರಾ ಯಾರೂ ಕೂಡ ಲೋನ್ ತಗೊಳ್ತಿರಲ್ಲ ಆಗ ಕಂಪನಿ ಕಡೆಯಿಂದ ನಿಮ್ಮ ಮೇಲೆ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ ಅದು ಯಾವ ರೀತಿ ಪ್ರೆಷರ್ ಅಂದರೆ ಯಾರೂ ಕೂಡ ಲೋನನ್ನು ತಗೊಳ್ತಾ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ರಿಲೇಟಿವ್ಸ್ನಲ್ಲಿ ಯಾರಿಗಾದರೂ ಲೋನನ್ನು ಕೊಡಿಸಿ ಯಾರಿಗಾದರೂ ಅವಶ್ಯಕತೆ ಇದ್ದೇ ಇರುತ್ತೆ ಅವರಲ್ಲೇ ಯಾರಿಗಾದರೂ ಲೋನನ್ನು ಕೊಡಿಸಿ ಅಂತ ನಿಮ್ಮ ಮೇಲೆ ಪ್ರೆಷರನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ಆದಾಗ ಕೆಲವರು ಇಲ್ಲೇ ಜಾಬ್ ಅನ್ನ ಬಿಟ್ಬಿಡ್ತಾರೆ ಇನ್ನು ಕೆಲವರಿಗೆ ಜಾಬ್ನ ಅವಶ್ಯಕತೆ ಇರೋದ್ರಿಂದ ಅವರು ಇದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ ಸರ್ಕಲ್ನಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಲೋನನ್ನು ಕೊಡಿಸ್ತಾರೆ ಈ ರೀತಿ ನೀವು ಯಾರೋ ಒಬ್ಬರಿಗೆ ಲೋನನ್ನು ಅನ್ನ ಕೊಡ್ಸಿದೀರಾ ಅಂತ ಇಟ್ಕೊಳ್ಳಿ ಆಗ ಆ ಕಂಪನಿಗೆ ಒಬ್ಬ ಹೊಸ ಕಸ್ಟಮರ್ ಸಿಗ್ತಾನೆ ಆ ಕಸ್ಟಮರ್ ಆ ಕಂಪ್ನಿ ಇಟ್ಕೊಳ್ಳುತ್ತೆ ಯಾವ ರೀತಿ ಇಟ್ಕೊಳ್ಳುತ್ತೆ ಅಂದರೆ ಅವನು ಒಂದು ಹತ್ತು ಸಾವಿರ ರೂಪಾಯಿ ಲೋನ್ಗೆ ಅಪ್ಲೈ ಮಾಡಿದ್ರೆ ಅವನಿತ್ ಸಿಗೋದು ಬರೀ ಏಳು ಸಾವಿರ ರೂಪಾಯಿ ಆರರಿಂದ ಏಳು ಸಾವಿರ ರೂಪಾಯಿ ಸಿಗುತ್ತೆ ಆದರೆ ಅವನು ರಿಟರ್ನ್ ಮಾಡಬೇಕಾಗಿರೋದು ಹನ್ನೆರಡರಿಂದ ಹದಿನೈದು ಸಾವಿರದವರೆಗೆ ಅವನು ರಿಟರ್ನ್ ಮಾಡಬೇಕಾಗುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಇದೊಂದು ಸ್ಕ್ಯಾಮ್ ಅಥವಾ ಫ್ರಾಡ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಈ ಜಾಬ್ ಬಿಡ್ತಾ ಇದ್ದೀನಿ ನಾನು ಅನ್ನ ಕೊಡ್ರಿ ಅಂದ್ರೆ ಆ ಕಂಪನಿಯವರು ಕೊಡೋದಿಲ್ಲ ನಿಮ್ಮನ್ನ ಜಾಬ್ ಇಂದ ತೆಗೆದಾಕ್ತಾರೆ ಇಲ್ಲಿ ನೀವು ಅನ್ಕೋಬಹುದು ನಾನು ಯಾವುದೇ ರೀತಿಯ ಫೀಸ್ ಅನ್ನ ಪೇ ಮಾಡಿಲ್ಲ ನನಗೆ ಯಾವುದೇ ರೀತಿಯ ಮೋಸ ಆಗಿಲ್ಲ ಅಂತ ನೀವು ಅನ್ಕೋಬಹುದು ಅವರು ಯಾವ ರೀತಿ ಮೋಸ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಯೂಸ್ ಮಾಡಿಕೊಂಡು ನಿಮ್ಮ ರಿಲೇಟಿವ್ಸ್ ನಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರೋ ಒಬ್ಬರಿಗೆ ಮೋಸ ಮಾಡ್ತಾರೆ ಇನ್ನು ಕೆಲವು ಶಾಪಿಂಗ್ ಕಂಪನಿಗಳು ಇ ಕಾಮರ್ಸ್ ಕಂಪನಿಗಳಲ್ಲೂ ಕೂಡ ಅಷ್ಟೇ ಅಲ್ಲೂ ಕೂಡ ಇದೇ ರೀತಿ ಕಸ್ಟಮರ್ ಕೇರ್ ರೀತಿ ನೀವು ಕಾಲ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ನೀಡಬೇಕು ಆ ಪ್ರಾಡಕ್ಟ್ ತಗೊಳ್ಳಿ ಅಂತ ಅವರಿಗೆ ಅಪ್ರೋಚ್ ಮಾಡಬೇಕು ಅಲ್ಲೂ ಕೂಡ ನಿಮಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅಲ್ಲೂ ಇದೇ ರೀತಿಯಲ್ಲೇ ನಡೆಯುತ್ತೆ ನೀವು ಆ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಲಿ ಅಥವಾ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಅಥವಾ ನೀವೇ ಅದನ್ನ ತಗೊಳ್ಳಿ ಅಂತ ಹೇಳಿ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ ಒಟ್ನಲ್ಲಿ ನಿಮ್ಮನ್ನ ಯೂಸ್ ಮಾಡಿಕೊಂಡು ಬೇರೆಯವರಿಗೆ ಅಂದ್ರೆ ನಿಮಗೆ ಪರಿಚಯ ಇರೋರಿಗೆ ಮೋಸ ಮಾಡ್ತಾರೆ ಈಗ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಬಂದಿರ್ಬೋದು ಅವರೇ ಕಂಪನಿಗಳಿಂದ ಡೈರೆಕ್ಟಾಗಿ ಕಸ್ಟಮರ್ಗಳಿಗೆ ಫೋನ್ ಮಾಡಿ ಅವರೇ ಮಾತಾಡ್ಬೋದಲ್ಲ ನಮಗೆ ಜಾಬ್ ಕೊಡ್ತೀವಿ ಅಂತ ಹೇಳಿ ನಮ್ಮಿಂದ ಯಾಕೆ ಮೋಸನ ಮಾಡ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ ಡೌಟ್ ಬಂದಿರ್ಬೋದು ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ ಕಂಪನಿಯಿಂದ ಡೈರೆಕ್ಟಾಗಿ ಕಸ್ಟಮರ್ಗಳಿಗೆ ಕಾಲ್ ಮಾಡಿದರೆ ಯಾರೂ ಕೂಡ ಅವರನ್ನು ನಂಬೋದಿಲ್ಲ ಈಗಾಗಿನೇ ಜಾಬ್ಗಳನ್ನು ಕೊಡ್ತೀವಿ ಅಂತ ಹೇಳಿ ನಿಮ್ಮನ್ನು ನಂಬಿಸ್ತಾರೆ ನಿಮ್ಮಿಂದ ಅವರಿಗೆ ಮೋಸನ ಮಾಡ್ತಾರೆ ಯಾಕಂದರೆ ಕಸ್ಟಮರ್ಗಳು ನಿಮ್ಮನ್ನು ನಂಬಿಡ್ತಾರೆ ಯಾಕಂದರೆ ನಿಮಗೆ ಪರಿಚಯ ಇರ್ತಾರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ಅವರು ನಂಬ್ತಾರೆ ಹೀಗಾಗಿ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಈ ಫ್ರಾಡ್ಗಳು ಈ ಸ್ಕ್ಯಾಮ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಈಗಂತೂ ಸಾಕಷ್ಟು ಜನ ಈ ರೀತಿಯ ಸ್ಕ್ಯಾಮರ್ಸ್ಗಳಿಗೆ ಫ್ರಾಡ್ಗಳಿಗೆ ಒಳಗಾಗಿ ದುಡ್ಡನ್ನು ಕಳ್ಕೊತಾ ಇದ್ದಾರೆ ನಿಮಗೂ ಕೂಡ ಇದೇ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್